ನಮಸ್ಕಾರ ವೀಕ್ಷಕರ, ಸ್ವಾಗತ ಎಲ್ಲರಿಗೂ KSCGUIDE ಯೂಟ್ಯೂಬ್ ಚಾನಲ್ಗೆ. ನೋಡಿ ವೀಕ್ಷಕರ, ಡೈಲಿ ರಾತ್ರಿ 8 ಗಂಟೆಗೆ ನಿಮಗೆ ಕ್ವಶನ್ಸ್ ಪ್ಲಸ್ ಕ್ವಿಜ್ ಅನ್ನು ನಾನು ಕ್ಯೂ ಆ್ಯಂಡ್ ಕ್ಯೂ ಕಾರ್ಯಕ್ರಮ ಅಂತ ಹೇಳ್ತೀವಿ. ಸೊ ಈ ಒಂದು ಕ್ವಶನ್ ಆ್ಯಂಡ್ ಕ್ವಿಜನ್ನು ನಾನು ಡೈಲಿ 8 ಗಂಟೆಗೆ ಸಿಗುತ್ತೆ ನಿಮಗೆ. ಸೊ ನಿಮಗೆ ಇದು 5 ರಿಂದ 10 ನಿಮಿಷ ಮ್ಯಾಕ್ಸಿಮಮ್ ಇರುತ್ತೆ. ನೀವು ಊಟ ಮಾಡ್ತಾ ಬೇಕಾದ್ರೆ ನೋಡ್ಕೋಬೋದು. ಇದರಿಂದ ನಿಮಗೆ ಕ್ವಶನ್ಸ್ಗಳು ರಿಮೈಂಡ್ ಆಗ್ತವೆ, ಮತ್ತು ಯಾವ ರೀತಿ ಕ್ವಶನ್ಸ್ಗಳನ್ನು ನಿಮಗೆ ಪೇಪರಿಂದ ಕರೆಂಟ್ ಅಫೇರ್ಗೆ ರಿಲೇಟೆಡ್ ಅಂತ ಎಕ್ಸಾಮಲ್ಲಿ ಕೇಳುವಂಥದ್ದು ಅಂತ ಹೇಳಿ ಗೊತ್ತಾಗುವಂಥದ್ದು. ಸೊ ಇವತ್ತಿಗೆ ನಾನು 8 ಕ್ವಶನ್ಸ್ಗಳನ್ನು ತಂದಿದ್ದೇನೆ. ಅದರ ಜೊತೆಗೆ ನಾಳೆ ದ ಪ್ರಜಾವಾಣಿಯಲ್ಲಿ ಎಡಿಟೋರಿಯಲ್ ಪಾರ್ಟನ್ನು ನಾವು ಡಿಸ್ಕಸ್ ಮಾಡೋದಿಲ್ಲ, ಬಟ್ ಎಡಿಟೋರಿಯಲ್ ಪಾರ್ಟಲ್ಲಿ ಏನೇನು ಕ್ವಶನ್ಸ್ಗಳನ್ನು ಬರ್ಬೋದು ಅಂತೇಳಿ ಇನ್ನಷ್ಟು ಒಂದು 4 ರಿಂದ 5 ಕ್ವಶನ್ ಎಕ್ಸ್ಟ್ರಾ ನಿಮಗೆ ನಾಳೆಯಿಂದ ಕೊಡಲಾಗುತ್ತೆ. ಇವತ್ತಿನ ಒಂದು ಕ್ವಿಜ್ ಬಗ್ಗೆ ನಾವು ನೋಡೋದಾದರೆ, ಮೊದಲನೇದಾಗಿ ನೀವು ನಮ್ಮ ಚಾನಲ್ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಆನ್ ಮಾಡಿ, ಆಗ ನಾವು ಅಪ್ಲೋಡ್ ಮಾಡುತ್ತಾ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಹಾಗೆ ನಮ್ಮ ಚಾನಲ್ನ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಡಿಸ್ಕ್ರಿಪ್ಷನ್ ಲಿಂಕ್ ಸಿಗುತ್ತೆ, ಅಲ್ಲಿಂದ ಹೋಗಿ ಜಾಯ್ನ್ ಆಗಿ. ಸೊ ಮೊದಲನೇದಾಗಿ ಮೊದಲನೇ ಕ್ವಶನ್ ಇವತ್ತು ನೋಡೋದಾದರೆ, ಉದ್ಯೋಗಗಳ ಭವಿಷ್ಯ ನಿಧಿ ಸಂಘಟನೆ ಅಂತ ಹೇಳ್ತೀವಿ, ಈ PFO ಅಡಿಯಲ್ಲಿ ಬರುವ ಎಲ್ಲ ಸಂಸ್ಥೆಗಳಿಗೂ ಅನ್ವಯವಾಗುವ ಹಾಗೆ PF ಅನ್ನು ಶೇಕಡ ಎಷ್ಟರಿಂದ ಎಷ್ಟಕ್ಕೆ ಇಳಿಸಲಾಯಿತು? ಆಪ್ಷನ್ ಎ 12 ರಿಂದ 10, ಆಪ್ಷನ್ ಬಿ 10 ರಿಂದ 8, ಆಪ್ಷನ್ ಸಿ 14 ರಿಂದ 10, ಆಪ್ಷನ್ ಡಿ 13 ರಿಂದ 12. ಸೊ ನಿಮ್ಮ ಸಮಯ ಶುರುವಾಗುತ್ತೆ ಈಗ. ಟೈಮ್ಸ್ ಆಫ್ ಸರಿಯಾದ ಉತ್ತರ, ನಿಮಗೆ 12 ರಿಂದ 10ಕ್ಕೆ ಇಳಿಸಲಾಗಿತ್ತು. ಸೊ ಬೆಳಗ್ಗೆ ಕೂಡ ಪೇಪರಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ 10 ಅವರ ಸ್ಯಾಲ್ರಿಯಲ್ಲಿ ಕಟ್ ಮಾಡಿಕೊಂಡು 2%ನ್ನು ಸರ್ಕಾರದಿಂದ ಕಟ್ಟಿಕೊಡಲಾಗುವಂಥ ಕೂಡ ನಾವು ಹೇಳ್ಬೋದು. ಇನ್ನು ಎರಡನೇ ಕ್ವಶನ್ ಬಂದು, H1N1 2019ರಲ್ಲಿ ಬಲಿಯಾದವರ ಸಂಖ್ಯೆ ಎಷ್ಟು? ಆಪ್ಷನ್ ಎ 15, ಆಪ್ಷನ್ ಬಿ 87, ಆಪ್ಷನ್ ಸಿ 96, ಆಪ್ಷನ್ ಡಿ 3. ಸೊ ನಿಮ್ಮ ಸಮಯ ಶುರುವಾಗುತ್ತೆ ಈಗ. ಟೈಮ್ಸ್ ಆಫ್ ಸರಿಯಾದ ಉತ್ತರ 96. ಸೊ 96 ಈ 2019ರಲ್ಲಿ H1N1ಗೆ ಬಲಿಯಾದವರ ಸಂಖ್ಯೆ ಆಗಿರುತ್ತೆ. ಸೊ 3 ಜನ 2020ರಲ್ಲಿ ಬಲಿಯಾಗಿರುವಂಥದ್ದಿದೆ. ಸೊ ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಹೀಗೂ ಕೇಳ್ಬೋದು, ನೋಡಿ ನಿಮಗೆ ಎಕ್ಸಾಮ್ ಯಾವಾಗಿರುತ್ತೆ ಆವಾಗ ಇದುವರೆಗೆ ಬಲಿಯಾದವರ ಸಂಖ್ಯೆ ಎಷ್ಟು ಅಂತ ಕೇಳ್ಬೋದು. ಸೊ ಇದು ಇನ್ಕ್ರಿಮೆಂಟ್ ಆಗ್ಬೋದು, ಮುಂದಿನ ದಿನಗಳಲ್ಲಿ ನಾವು ಕೂಡ ತಿಳ್ಕೊಬೇಕಾಗ್ತದೆ. ಇನ್ನು 3ನೇ ಕ್ವಶನ್ ಆದರೆ, ಇವುಗಳಲ್ಲಿ ಯಾವುದು ಕಾರ್ಮಿಕರ ಇಲಾಖೆ ಅಡಿಯಲ್ಲಿ ಬರುವುದಿಲ್ಲ? ಈ ಆಪ್ಷನ್ ಎ ಕೆಲಸದ ವಾತಾವರಣ, ಆಪ್ಷನ್ ಬಿ ವೇತನ, ಆಪ್ಷನ್ ಸಿ ಉದ್ಯೋಗದ ಭದ್ರತೆ, ಆಪ್ಷನ್ ಡಿ ಉದ್ಯೋಗೇತರ ಚಟುವಟಿಕೆಗಳು. ಸೊ ನಿಮ್ಮ ಸಮಯ ಶುರುವಾಗುತ್ತೆ ಈಗ. ಟೈಮ್ಸ್ ಆಫ್ ಸರಿಯಾದ ಉತ್ತರ ಡಿ, ಉದ್ಯೋಗೇತರ ಚಟುವಟಿಕೆಗಳು ಉದ್ಯೋಗ ಕಾಯ್ದೆ ಅಡಿಕೆಯಲ್ಲ ಅಂದರೆ ಕಾರ್ಮಿಕರ ಕಾಯ್ದೆ ಅಡಿಯಲ್ಲಿ ಬರುವುದಿಲ್ಲ. ಸೊ ಬೆಳಗ್ಗೆ ಕೂಡ ಡಿಸ್ಕಸ್ ಮಾಡಿದ್ದೇವೆ, ಮತ್ತು ಕಾರ್ಮಿಕರ ಕಾಯ್ದೆಗೆ ಸಂಬಂಧಪಟ್ಟಂತೆ ಇನ್ನೊಂದು ವೀಡಿಯೋನ ನಾವು ಮಾಡಲಿದ್ದೇವೆ. ಸೊ ಅದನ್ನು ಕೂಡ ಮಿಸ್ ಮಾಡ್ದೇ ನೋಡಿ ನೀವು. ಡೆಫಿನೆಟ್ಲಿ ಅಷ್ಟು ಎಕ್ಸಾಮ್ಸ್ಗಳಿಗೆ ಯಾವ ರೀತಿಯಲ್ಲಿ ಕ್ವಶನ್ಸ್ಗಳನ್ನು ಕೇಳ್ಬೋದು ಅಷ್ಟನ್ನು ಕೂಡ ಕವರ್ ಮಾಡಿರ್ತೇನೆ. ಸೊ 4ನೇ ಕ್ವಶನ್ ಬಂದು, ಇತ್ತೀಚೆಗೆ ನಿಧನಗೊಂಡ ಮೈಕಲ್ ಮಧು ಅವರ ಮೂಲ ಹೆಸರೇನು? ಸೊ ಆಪ್ಷನ್ ಎ ಮಧುಸೂದನ್, ಆಪ್ಷನ್ ಬಿ ಮಧು, ಆಪ್ಷನ್ ಸಿ ಮಧುರಾಜನ್, ಆಪ್ಷನ್ ಡಿ ಮಧುರಂ. ಸೊ ನಿಮ್ಮ ಸಮಯ ಶುರುವಾಗುತ್ತೆ ಈಗ. ಟೈಮ್ಸ್ ಆಫ್ ಸರಿಯಾದ ಉತ್ತರ ಮಧುಸೂದನ್. ಸೊ ಮಧುಸೂದನ್ ಅನ್ನೋ ಒಂದು ಮೂಲದ ಹೆಸರು ಇದ್ದು, ಸೊ ಇವರು ಮೈಕಲ್ ಮಧು ಅಂತ ಹೇಳಿ ಹೆಸರಿಡಲಾಗಿತ್ತು. ಸೊ ಇವತ್ತು ಕೂಡ ನಿಧನರಾಗಿರುವಂಥದ್ದು ನಮಗೆ ಕಂಡುಬರುತ್ತೆ. ಇನ್ನು 5ನೇ ಕ್ವಶನ್ ಬಂದು, ಬ್ರಿಕ್ಸ್ ಬ್ಯಾಂಕಿನ ಹೆಸರೇನು? ಸೊ ಬ್ರಿಕ್ಸ್ ಬ್ಯಾಂಕಿನ ಹೆಸರೇನು? ಆಪ್ಷನ್ ಎ ಡಿ ಬಿ, ಆಪ್ಷನ್ ಬಿ ಬಿ ಡಿ ಬಿ, ಆಪ್ಷನ್ ಸಿ ಎನ್ ಡಿ ಬಿ, ಆಪ್ಷನ್ ಡಿ ಬಿ ಒ ಬಿ. ನಿಮ್ಮ ಸಮಯ ಶುರುವಾಗುತ್ತೆ ಈಗ. ಟೈಮ್ಸ್ ಆಫ್ ಸರಿಯಾದ ಉತ್ತರ ಎನ್ ಡಿ ಬಿ ಅಂತ ಹೇಳ್ತೀವಿ. ಸೊ ಎನ್ ಡಿ ಬಿ ಅಂದರೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಹೇಳ್ತೀವಿ, ಇದರ ವಿಸ್ತೃತ ರೂಪ ಆಗಿರುತ್ತೆ. ಸೊ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಇದು 7,000ಕ್ಕೂ ಹೆಚ್ಚು ಹಣವನ್ನು ನಮ್ಮ ಭಾರತ ಸರ್ಕಾರಕ್ಕೆ ಸಾಲವಾಗಿ ನೀಡುವುದಾಗಿ ಅಂತ ಕೂಡ ತಿಳಿಸಿರುವಂಥದ್ದು ನಾವು ಬೆಳಗ್ಗೆ ಪೇಪರಲ್ಲಿ ನೋಡಿದ್ವಿ. ಇನ್ನು 6ನೇ ಕ್ವಶನ್ ಬಂದು, ಇವರಲ್ಲಿ ಯಾರ ಹೆಸರನ್ನು ಪುರುಷ ಕ್ರಿಕೆಟ್ನಿಂದ ಅರ್ಜುನ ಪ್ರಶಸ್ತಿಗೆ ಶಿಫಾರಸು ಮಾಡಲಾಯಿತು? ಸೊ ಆಪ್ಷನ್ ಎ ಕೊಹ್ಲಿ, ಆಪ್ಷನ್ ಬಿ ರೋಹಿತ್ ಶರ್ಮಾ, ಆಪ್ಷನ್ ಸಿ ಧವನ್, ಆಪ್ಷನ್ ಡಿ ರಾಹುಲ್. ಸೊ ನಿಮ್ಮ ಸಮಯ ಶುರುವಾಗುತ್ತೆ ಈಗ. ಟೈಮ್ಸ್ ಆಫ್ ಸರಿಯಾದ ಉತ್ತರ ಧವನ್. ಸೊ ಧವನ್ ಮತ್ತು ಇನ್ನೊಬ್ಬರ ಹೆಸರು ಯಾವುದು ಯಾರ್ದಿರುತ್ತೆ ಹೇಳಿ? ಇನ್ನೊಬ್ಬರ ಹೆಸರು ಬೂಮ್ರಾ. ಇವರಿಬ್ಬರ ಹೆಸರನ್ನು ಕೂಡ ಮೆನ್ಸ್ ಕ್ರಿಕೆಟ್ ಟೀಮಿಂದ ಶಿಫಾರಸು ಮಾಡಲಾಗಿದೆ. ಹಾಗೆಯೇ ವುಮೆನ್ಸಿಂದ ಮಾಡಲಾಗಿರುವಂಥದ್ದು ದೀಪ್ತಿ ಶರ್ಮಾ ಮತ್ತು ಸಿಕ್ಕಿ ಪಾಂಡೆ ಅಂತ ಹೇಳ್ತೀವಿ. ಇಷ್ಟು ಹೆಸರುಗಳು ನಮಗೆ ಮುಖ್ಯವಾಗಿರುತ್ತೆ, ಶಿಫಾರಸು ಮಾಡಿರುವಂಥವರು ಮತ್ತು ನಾಳೆ ಪ್ರೈಸ್ ಬರುವಂಥದ್ದು ಕೂಡ ನಮಗೆ ಬಹಳ ಮುಖ್ಯವಾಗಿರುತ್ತೆ. ಇನ್ನು 7ನೇ ಕ್ವಶನ್ ಬಂದು, ನೇಪಾಳ ದೇಶದ ಪ್ರಧಾನಿ ಯಾರು? ಸೊ ಆಪ್ಷನ್ ಎ ಪುಟಿನ್, ಆಪ್ಷನ್ ಬಿ ಕೆ ಪಿ ಶರ್ಮಾ ಓಲಿ, ಆಪ್ಷನ್ ಸಿ ಇಮ್ರಾನ್ ಖಾನ್,
ಆಪ್ಷನ್ ಡಿ ರಾಜಪಕ್ಷ. ಸೊ ನಿಮ್ಮ ಸಮಯ ಶುರುವಾಗುತ್ತೆ ಈಗ. ಟೈಮ್ಸ್ ಅಪ್. ಸರಿಯಾದ ಉತ್ತರ ಕೆ ಪಿ ಶರ್ಮಾ ಓಲಿ ಅಂತ ಹೇಳಿ, ಇವರು ನೇಪಾಳದ ಪ್ರಧಾನಿ ಆಗಿರ್ತಾರೆ. ಪುಟಿನ್ ರಷ್ಯನ ಪ್ರಧಾನ ಆಗಿರ್ತಾರೆ. ಇಮ್ರಾನ್ ಖಾನ್ ನಮಗೆ ಪಾಕಿಸ್ತಾನದ ಪ್ರಧಾನ ಆಗಿರ್ತಾರೆ, ನಾವು ನೋಡಬಹುದು. ಇನ್ನು 8ನೇ ಕ್ವಶನ್ ಬಂದು ಈ ರೀತಿ ಇರುತ್ತೆ, ಭಾರತದ ಪೌರತತ್ವದ ಸಮೀಕ್ಷೆ ನಿರ್ದೇಶಕರಾಗಿ ನೇಮಕಗೊಂಡವರ ಹೆಸರೇನು? ಸೊ ಎ ಎಸ್ ಐ ಅಂತ ಹೇಳ್ತೀವಿ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಹೇಳ್ತೀವಿ, ಇವರ ಡೈರೆಕ್ಟರ್ನ ಹೆಸರೇನು? ಸೊ ಆಪ್ಷನ್ ಎ ನಾರಾಯಣ ಮೂರ್ತಿ, ಆಪ್ಷನ್ ಬಿ ವಿದ್ಯಾವತಿ, ಆಪ್ಷನ್ ಸಿ ಮಲ್ಹೋತ್ರಾ, ಆಪ್ಷನ್ ಡಿ ಮಹೇಶ್ವರ ರಾವ್. ನಿಮ್ಮ ಸಮಯ ಶುರುವಾಗುತ್ತೆ ಈಗ. ಟೈಮ್ಸ್ ಆಫ್. ಸರಿಯಾದ ಉತ್ತರ ನಿಮಗೆ ಬಿ ವಿದ್ಯಾವತಿ ಅಂತ ಹೇಳ್ತೀವಿ. ಸೊ ಇವರು ಈಗ ಎ ಎಸ್ ಐಗೆ ಡೈರೆಕ್ಟರಾಗಿ ಹೋಗಿರುವಂಥದ್ದು, ಮೊದಲು ಭಾರತ ಸರ್ಕಾರದ ಅಡಿಷ್ನಲ್ ಡೈರೆಕ್ಟರಾಗಿ ಕೆಲಸ ಮಾಡ್ತಿದ್ರು ಅಂತ ಕೂಡ ಹೇಳ್ತೀವಿ. ಸೊ ಇಷ್ಟು 8 ಕ್ವಶನ್ಸ್ಗಳು ಇವತ್ತು. ಸೊ ನಾಳೆಯಿಂದ ಇನ್ನು 5-10 ಕ್ವಶನ್ಸ್ಗಳು ನಿಮಗೆ ನಾಳೆ ಎಕ್ಸ್ಟ್ರಾ ತರ್ತೇನೆ. ಸೊ ಅದರ ಜೊತೆಗೆ ಯಾವುದರಂದರೆ ಪ್ರಜಾವಾಣಿಯಲ್ಲಿ ಎಡಿಟೋರಿಯಲ್ ಪಾರ್ಟಲ್ಲಿ ಭಾಳ ಮುಖ್ಯವಾಗುತ್ತೆ ನಮಗೆ. ಸೊ ಆ ಪಾರ್ಟಲ್ಲಿ ಇರುವಂಥ ಕ್ವಶನ್ಸ್ಗಳನ್ನು ನಾನು ನಿಮಗೋಸ್ಕರ ಕವರ್ ಮಾಡ್ತೇನೆ. ಸೊ ಇದೇ ರೀತಿ ನಿಮ್ಮ ಸಪೋರ್ಟ್ಸ್ಗಳಿದ್ರೆ ಡೆಫಿನೆಟ್ಲಿ ಇನ್ನು ಹೆಚ್ಚು ಹೆಚ್ಚು ಕ್ವಶನ್ಸ್ಗಳನ್ನು ನಿಮಗೋಸ್ಕರ ಮಾಡ್ತಾ ಇರ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಂದು ಶೇರು ನಮಗೆ ಭಾಳ ಮುಖ್ಯವಾದದ್ದು ಅಂತ ಹೇಳ್ತಾ, ಸೊ ಇವತ್ತಿಗೆ ಇಷ್ಟು, ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್ ಬಾಯ್.